ಆನ್ವಟ್ಟಿಯಲ್ಲಿ ಕಳೆದ 3ನೇ ತಾರೀಕು ಶಿವಮೊಗ್ಗದ ರಂಗ ಬೆಳಕು ತಂಡದಿಂದ ಒಂದು ನಾಟಕ ಪ್ರದರ್ಶನ ಇತ್ತು. ಶಿವಮೊಗ್ಗದ ರಂಗ ಬೆಳಕು ತಂಡದವರು ಜತೆಗಿರುವವನು ಚಂದಿರ ಎಂಬ ಒಂದು ಒಳ್ಳೆ ಸೌಹಾರ್ದತೆ ಮತ್ತು ಭಾರತೀಯತೆ ಒಂದು ಪರಂಪರೆ ಬಗ್ಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ನಾಟಕ ಆಗಿತ್ತು. ಆ ನಾಟಕ ಅಲ್ಲಿಯ ಸ್ಥಳೀಯ ರಂಗ ಸಂಸ್ಥೆಗಳು, ಕಲಾವಿದರು, ಸಾಹಿತಿಗಳು ಮತ್ತು ಸಾಹಿತ್ಯಾಸಕ್ತರೆಲ್ಲ ಸೇರಿ ಅದನ್ನು ಏರ್ಪಡಿಸಿದರು. ಅಂಥ ಒಂದು ನಾಟಕದ ಪ್ರದರ್ಶನದ ಮಧ್ಯೆ ಬಂದು ಸ್ಥಳೀಯ RSS ಮತ್ತು ಬಜರಂಗ ದಳದ ಕೆಲವು ಕಾರ್ಯಕರ್ತರು ಅದನ್ನು ತಡೆದು ಮುಸ್ಲಿಮರಿಗೆ ಪ್ರಾಧಾನ್ಯತೆ ಕೊಡುತ್ತಾ ಇದೆ ನಾಟಕ ಅಂಥೇಳಿ ಒಂದು ಅಸಹಿಷ್ಣುತೆ ಅಂದರೆ ಒಂದು ಧರ್ಮ ದ್ವೇಷದ ಮನೋಭಾವವನ್ನು ಹೇಳಿ ಅದನ್ನು ತಡೆದಿದ್ದಾರೆ. ಅಂದರೆ ಈ ಸಂವಿಧಾನ, ನಾವೊಂದು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವೋ ಅಥವಾ ಸರ್ವಾಧಿಕಾರ ದೇಶದಲ್ಲಿದ್ದೀವೋ ಅನ್ನೋ ಅನುಮಾನ ನಮಗೀಗ ಬರ್ತಾ ಇದೆ. ಯಾಕಂದರೆ ಸರ್ಕಾರ ಕೂಡ ಇಂಥ ಧರ್ಮದ ಹೆಸರಿನಲ್ಲಿ ಒಡೆದು ಆಳ್ತಕ್ಕಂಥ ಈ ಸಂಘ ಸಂಸ್ಥೆಗಳೇನಿದ್ದಾವೆ, ಬೆಂಕಿ ಹಚ್ತಾ ಇದ್ದಾವೆ, ಸಮಾಜ ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇರೋಂಥ ಸಂಘ ಸಂಸ್ಥೆಗಳ ಮೇಲೆ ಏನೂ ಕ್ರಮ ತಗೊಳ್ದೇ ಇರೋಂಥ ಒಂದು ಸ್ಥಿತಿ ಬಂದಿದೆ ಅಂದರೆ ಇದು ಅಘೋಷಿತ ತುರ್ತು ಪರಿಸ್ಥಿತಿನ ಅಂತ ನಾವು ಕೇಳಬೇಕಾಗಿದೆ. ಆದ್ದರಿಂದ ಶಿವಮೊಗ್ಗ ಜಿಲ್ಲೆ ಅಂತ ಒಂದು ಸಮಾಜವಾದಿಗಳ ತವರು ಇದು. ಸಮಾಜವಾದಿಗಳು ಬಹಳಷ್ಟು ಜನ ಪ್ರಗತಿಪರರು ಮತ್ತು ಕ್ರಾಂತಿಕಾರಿ ಸಾಹಿತಿಗಳು, ಕವಿಗಳು ಹುಟ್ಟಿದಂಥ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂಥ ದುಷ್ಟ ಶಕ್ತಿಗಳಿಗೆ ನಾವು ಸಪೋರ್ಟ್ ಕೊಡಲೇಬಾರ್ದು, ಅವರಿಗೆ ಸಹಕಾರ ಕೊಡಬಾರ್ದು ಅಂಥವನ್ನು ನಾವು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅದು ಈ ಕೂಡಲೇ ಒತ್ತಾಯಿಸ್ತಾ ಇದ್ದೀವಿ. ಯಾಕಂದರೆ ಪೊಲೀಸ್ ಇಲಾಖೆ ಇದನ್ನು ಸ್ವಯಂ ಪ್ರೇರಣೆಯಿಂದ ಅಂಥ ದುಷ್ಟ ಶಕ್ತಿಗಳ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅನ್ನೋದು ಕೂಡ ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಸಮಾಜವಾದಿಗಳ ಒಂದು ಈ ನೆಲೆಯಲ್ಲಿ ಕೋಮುವಾದಿಗಳು ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳು, ಸಂವಿಧಾನ ವಿರೋಧಿಗಳು ಇಲ್ಲಿ ಅವರನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಅಂಥ ಒಂದು ಶಕ್ತಿಗಳನ್ನು ನಾವು ಎಲ್ಲರೂ ಸೇರಿ ಪ್ರಗತಿಪರರು, ರೈತ ಸಂಘಟನೆಯವರು, ದಲಿತ ಸಂಘಟನೆಯವರು ಎಲ್ಲರೂ ಸೇರಿ ಅದನ್ನು ನಾವು ಭಾಳ ಖಂಡಿಸಬೇಕಾಗಿದೆ. ಮತ್ತು ಅಂಥ ನಾಟಕಗಳನ್ನ ಹಳ್ಳಿ ಹಳ್ಳಿಯಲ್ಲಿ ನಾಟಕಗಳನ್ನ ಆಡಬೇಕಾಗಿದೆ, ನಾವು ಅದನ್ನು ಸವಾಲಾಗಿ ತಗೊಳ್ಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.